ಎಲ್ರಿಗೂ ನಮಸ್ಕಾರ. ದಾಕ್ಷಾಯಿಣಿ ಪವನ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಪ್ರೆಗ್ನೆನ್ಸಿನಲ್ಲಿ ಯಾವ ರೀತಿಯ ಆಹಾರವನ್ನು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಯಾಕಂದರೆ ಕನ್ಸ್ಯೂಮ್ನಲ್ಲಿ ಎಲ್ಲರೂ ಪೌಷ್ಟಿಕ ಆಹಾರನ ತಿನ್ನಿ ಅನ್ನೋ ಮಾಹಿತಿನ ಕೊಡ್ತಾರೆ. ನಾನು ಯಾವ ರೀತಿಯ ಆಹಾರನ ತಿನ್ನಬಾರ್ದು, ತಿನ್ನೋದ್ರಿಂದ ಯಾವ ಪರಿಣಾಮ ನಮ್ಮ ದೇಹದ ಮೇಲೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಮೊದಲನಿಗೆ ಪಪ್ಪಾಯ. ಪಪ್ಪಾಯ ಹಣ್ಣನ್ನು ತಿನ್ನೋದ್ರಿಂದ ಮಹಿಳೆಯರಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಪಪ್ಪಾಯ ತುಂಬ ಹೈ ಪ್ರೋಟೀನ್ ಇರುವಂತಹ ಒಂದು ಹಣ್ಣು. ಈ ಹೈ ಪ್ರೋಟೀನ್ ಹಣ್ಣನ್ನು ನಾವು ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಮಗುವಿನ ಬೆಳವಣಿಗೆ ಮೇಲೆ ಇದು ಭಾಳ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. 3 ತಿಂಗಳ ಒಳಪಟ್ಟಂತಹ ಮಹಿಳೆಯರು ಈ ಒಂದು ಹಣ್ಣನ್ನು ಸೇವಿಸೋದ್ರಿಂದ ಮಹಿಳೆಯರಲ್ಲಿ ಅಬಾರ್ಷನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಆ ಕಾರಣವಾಗಿ ಪಪ್ಪಾಯಿಂದ ತಯಾರಿಸಿದಂತಹ ಯಾವುದೇ ಸಿಹಿ ಖಾದ್ಯಗಳನ್ನು ಮತ್ತು ಈ ಪಪ್ಪಾಯಿಗೆ ಸಂಬಂಧಪಟ್ಟ ಯಾವುದೇ ಹಣ್ಣನ್ನು ಈ ಗರ್ಭಿಣಿ ಮಹಿಳೆಯರು ಸೇವಿಸಬಾರ್ದು ಅಂತ ಹಿರಿಕರು ಹೇಳ್ತಾರೆ. ಅದರಿಂದ ಯಾರೂ ಈ ಹಣ್ಣನ್ನು ಸೇವಿಸಬೇಡಿ. ಇನ್ನೊಂದು ತರಕಾರಿ ಅಂದರೆ ಅದು ಹಾಗಲಕಾಯಿ. ಕನ್ಸೀವ್ ಆಗಿರುವಂತಹ ಮಹಿಳೆಯರು ಯಾವುದೇ ಕಾರಣಕ್ಕೂ ಹಾಗಲಕಾಯಿನ ಸೇವಿಸಬೇಡಿ. ಬಾಣಂತನದಲ್ಲೂ ಸಹ ಹಾಗಲಕಾಯಿನ ಸೇವಿಸಬೇಡಿ. ಇದರಲ್ಲಿ ಅತಿಯಾದಂತಹ ಕಹಿ ಅಂಶ ಇರುತ್ತೆ ಮತ್ತು ಇದು ಜೀವಕೋಶಗಳನ್ನು ಸಾಯಿಸುವಂತಹ ಗುಣವನ್ನು ಹೊಂದಿರುತ್ತೆ. ಆ ಕಾರಣವಾಗಿ ಹಾಗಲಕಾಯಿಯನ್ನು ಸೇವಿಸಬಾರ್ದು. ಪೈನಾಪಲನ್ನು ಸಹ ಗರ್ಭಿಣಿ ಮಹಿಳೆಯರು ಸೇವನೆ ಮಾಡಬಾರ್ದು. ಪೈನಾಪಲ್ನಲ್ಲಿ ದೇಹದ ಉಷ್ಣಾಂಶವನ್ನು ಹೆಚ್ಚು ಮಾಡುವಂತಹ ಶಕ್ತಿ ಇರುತ್ತೆ. ಈ ಕಾರಣದಿಂದ ಅಬಾರ್ಷನ್ ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಈ ಒಂದು ಕಾರಣದಿಂದ ಪೈನಾಪಲನ್ನು ಯಾವುದೇ ಕಾರಣಕ್ಕೂ ಗರ್ಭಿಣಿ ಮಹಿಳೆಯರು ಸೇವನೆ ಮಾಡಬಾರ್ದು ಮತ್ತು ಇದರಿಂದ ತಯಾರಾಗುವಂಥ ಯಾವುದೇ ಖಾದ್ಯಗಳನ್ನೂ ಸಹ ಸೇವನೆ ಮಾಡಬಾರದು. ಅದೇ ರೀತಿಯಲ್ಲಿ ಈ ತಂಪು ಪಾನೀಯಗಳನ್ನು ಸಹ ಗರ್ಭಿಣಿ ಮಹಿಳೆಯರು ಸೇವನೆ ಮಾಡಬಾರ್ದು ಮತ್ತು ರೋಡ್ ಸೈಡ್ ಫುಡ್ಡನ್ನು ಸಹ ಗರ್ಭಿಣಿ ಮಹಿಳೆಯರು ಸೇವನೆ ಮಾಡಬಾರ್ದು. ಇದು ಅಷ್ಟು ಹೈಜಿನಿಕ್ ಆಗಿರೋದಿಲ್ಲ. ಈ ಕಾರಣದಿಂದ ಗರ್ಭಿಣಿ ಮಹಿಳೆಯರು ಈ ರೀತಿಯ ಆಹಾರಗಳನ್ನು ಸೇವನೆ ಮಾಡಬಾರ್ದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದಂಥ ಎಲ್ರಿಗೂ ಧನ್ಯವಾದಗಳು.